ಈ ವಿಡಿಯೋ ಎಸ್ಪೆಷಲಿ ಯಾರಿಗೋಸ್ಕರ ಅಂದ್ರೆ, ಡಿಗ್ರಿ ಮುಗಿಸಿ ಗವರ್ಮೆಂಟ್ ನೇ ಬ್ಲೇಮ್ ಮಾಡ್ತಾ ಇರ್ತಾ ನನಗೆ ಕೆಲಸ ಇಲ್ಲ ಅಂತ, ಅವನು ನೋಟ್ ಮಾಡಿಟ್ಕೊಳ್ಳಿ. ಅಪ್ಪ ದೇವ್ರೇ, ಏನಪ್ಪ ನಿನ್ ಲೀಲೆ. ಜೊತೆಗೆ ಪ್ರಾಪರ್ ಆಗಿ ಎಜುಕೇಶನ್ ಕಂಪ್ಲೀಟ್ ಮಾಡಿದೆ, ಈ ಕಡೆ ಮನೆಯಲ್ಲೂ ಕೆಲಸ ಮಾಡಿದೆ, ಭೂಮಿಗೂ ಬರುವಾಗಿ ಮನೆಗೂ ಬರುವಾಗ ಇರ್ತಾನೆ, ಅವನು ನೋಟ್ ಮಾಡಿಟ್ಕೊಳ್ಳಿ. ನನ್ನ ಕಣ್ಣೆದುರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಟ್ರಿ. ಅದಕ್ಕಿನ್ನ ಹೆಚ್ಚಾಗಿ ಇನ್ನೊಂದು ಕೆಟಗರಿ ಇದೆ. ನಾವೇ ಏನೋ ಕಡ್ದು ದಬಾಕಣ ಅಂದ್ಬಿಟ್ಟು ಊರೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ಕೊಂಡು ಅವ್ನು ರೂಮಲ್ಲಿ ಸ್ಟೇ ಆಗಿರ್ತೀವಿ. ನಮ್ಮಣ್ಣ ಒಬ್ಬ ಬೆಂಗಳೂರು ಇದ್ದಾನೆ ಅಂದ್ಬಿಟ್ಟು ಅವ್ನು ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದು ನಮ್ಮ ಜೊತೆ ರೂಮಲ್ಲಿ ಸುಮ್ಮನೆ ಬಿದ್ದಿರ್ತಾನೆ. ಸೊ ಆ ಥರ ಸುಮ್ಮನೆ ಬಿದ್ದಿರ್ತಾರಲ್ಲ ಫ್ರೆಂಡ್ಸ್, ಅವರಿಗೆ ಒಂದು ಆಲ್ಟರ್ನೇಟಿವ್ ಜಾಬ್ ಐಡಿಯಾಸ್. ಇದೊಂದು ಬದುಕಿ, ಇದೊಂದು ಜನ್ಮ ವೇದಿ, ಎಂತಹ ದುರ್ವಿಧಿ. ಸೊ ನೆಂತಕ್ಕೆ ತರ, ಲೆಟ್ಸ್ ಗೆಟ್ ಇಟ್. ಈ ಪ್ರವೀಣ 7ನೇ ಕ್ಲಾಸ್ ಅಲ್ಲ ಅಣ್ಣ? ಹೌದು ಸರ್, 3 ವರ್ಷದಿಂದ. ಆ ಜಿಂಗಲಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರಾ? ಬರ್ರ 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 ಬರ್ರ. ಸೂಪರ್ ಫ್ರೆಂಡ್ ನಂಬರ್ 1, ರೈಡರ್ ಫ್ರೆಂಡ್. ಏ ದೋಸ್ತಿ ಅಮ್ಮಹಿ ಚೋಡಿಗೆ. ಇವನಿಗೆ ಎಲ್ಲಾ ಶಾರ್ಟ್ಸ್ ಗೊತ್ತು ಗೊತ್ತಿರುತ್ತೆ. ಜೊತೆಗೆ ಬೆಳಿಗ್ಗೆ 4 ಗಂಟೆ ಆದ್ರೆ ಇಲ್ಲಿ ದೊಣ್ಣೆ ಬಿರಿಯಾನಿ ಟೇಸ್ಟಿಯಾಗಿ ಸಿಗುತ್ತೆ, ಸಂಜೆ 6 ಗಂಟೆ ಆದ್ರೆ ಇಲ್ಲಿ ಟೇಸ್ಟಿಯಾಗಿ ಚಾಟ್ ಸಿಗುತ್ತೆ, ಎಲ್ಲಾ ಫುಡ್ ಡೀಟೇಲ್ಸ್ ಗೊತ್ತಿರುತ್ತೆ. ಸೊ ಇವನಿಗೆ ಒಂದು ಬೈಕ್ನ ಅರೇಂಜ್ ಮಾಡಿಕೊಟ್ಟು ಸ್ವಿಗ್ಗಿಗೂ ಝೊಮ್ಯಾಟೊಗೆ ಸೇರಿಸ್ಬಿಟ್ಬಿಟ್ರೆ ಈ ಕಡೆ ಅವ್ನಿಗೆ ಕೆಲಸನೂ ಬೋರ್ ಆಗಲ್ಲ, ಅದ್ರ ಜೊತೆಗೆ ಒಂದು 4 ಜನ ಹೊಟ್ಟೆ ಹಸು ನೀಗಿಸಿದ ಪುಣ್ಯದಾರ ಅವನಿಗೆ ಸಿಗುತ್ತೆ. ಥಿಂಕ್ ಅಬೌಟ್ ಇಟ್. ಡೆಲಿವರಿ ಬಾಯ್ ಕೆಲಸ ಸುಲಭ ಅಲ್ಲ. ಫ್ರೆಂಡ್ ನಂಬರ್ 2, ಲವರ್ ಬಾಯ್. ಸಕ್ಕತ್ತಾಗವಳೆ ಸುಣ್ಣನ ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ. ಇವ್ನು ಎಷ್ಟು ಕ್ರೇಜ್ ಅಂದ್ರೆ ಹುಡುಗಿರಿಗೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಇಲ್ಲ ಫೇಸ್ಬುಕ್ ನಲ್ಲೋ ಯಾವ್ದಾದ್ರು ರ್ಯಾಂಡಮ್ ಆಗಿ ಒಂದು ಹುಡುಗಿ ಪ್ರೊಫೈಲ್ ಓಪನ್ ಮಾಡಿ, ಅವಳಿಗೆ ಮ್ಯೂಚುವಲ್ ಫ್ರೆಂಡ್ ಆಗಿ ಇವನು ಇರ್ತಾನೆ. ಅಷ್ಟು ಕ್ರೇಜ್ ಹುಡುಗಿರಂದ್ರೆ. ಅವನಿಗೆ ಏನೇ ಆಗ್ಲಿ ಜೊತೆ ಹುಡುಗಿರ್ಬೇಕು ಅಷ್ಟೇ ಅಷ್ಟೇ ಅವ್ನು ಬಯಸೋದು. ಬೇಕಾದಾಗ್ಲಿ ಕಣ ಪಕ್ಕದಲ್ಲಿ ಹೆಂಗ್ಸರು ಇರ್ಬೇಕು ಅಷ್ಟೇ, ನೀ ಏನು ಹೇಳು ಬೇಡ, ನಾ ಬೇರೆ ಏನು ಕೇಳೋದು ಇಲ್ಲ. ಸೊ ಇಂಥ ಫ್ರೆಂಡಿಗೆ ನಾವೆಲ್ಲ ಸ್ವಲ್ಪ ಅಮೌಂಟ್ ಹಾಕಿ ಒಂದು ಪಾನಿಪುರಿ ಅಂಗಡಿ ಇಟ್ಕೊಟ್ಬಿಟ್ರೆ ಮುಗಿದು ಹೋಯ್ತು. ಅವ್ನ ಆಸೆ ಪಟ್ಟಂಗೆ ಸುತ್ತ ಹುಡುಗಿರು ಇರ್ತಾರೆ, ಈ ಕಡೆ ಬಿಸ್ನೆಸ್ ಡೆವಲಪ್ ಆಗೋಗುತ್ತೆ. ಬಟ್ ಇದ್ರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಪಾನಿಪುರಿ ಲವರ್ ಫ್ರೆಂಡ್ ನಂಬರ್ 3, ಟೆಲಿಗ್ರಾಮ್ ಫ್ರೆಂಡ್. ಇದು ಆಕ್ಚುಲಿ ಚೆನ್ನಾಗಿರೋದು. ಇವನ್ ಎಂತ ನನ್ನ ಮಗ ಅಂದ್ರೆ, ಯಾವುದೇ ಲ್ಯಾಂಗ್ವೇಜ್ ಯಾವುದೇ ಮೂವಿ ರಿಲೀಸ್ ಆಗಲಿ ಅವ್ನ ಕೆಲಸ ಇಷ್ಟೇ, ಟೆಲಿಗ್ರಾಮ್ ಅಲ್ಲಿ ಹೋಗ್ತಾನೆ, ಲೋ ಕ್ವಾಲಿಟಿ ಡೌನ್ಲೋಡ್ ಮಾಡ್ಕೊತಾನೆ, ನೋಡ್ಕೊಂಡು ಕೂತಿರ್ತಾನೆ, ನೋಡ್ಬಿಟ್ಟು ನಮ್ಮ ಹತ್ರ ಬಂದು ಕಥೆನ ಕುಂಗ್ತಾ ಇರ್ತಾನೆ. ಸರಿ ಕಣೋ, ಮೊಬೈಲಲ್ಲೇ ನೋಡಿ ನೋಡಿ ಬೋರ್ ಆಗ್ತಾ ಇರತ್ತೆ ನಿನಗೆ ಅಂತ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಆಕ್ಚುಲಿ ಚೆನ್ನಾಗೇ ಇಲ್ಲ ಕಣ. ಅಷ್ಟೇ 5 ಕೊಡ್ಬೋದು ರೇಟಿಂಗ್. ಲವ್ ಸೀನ್ ಸ್ವಲ್ಪ ಡೆವಲಪ್ ಮಾಡ್ಬೋದಿತ್ತು ಅಂದ್ಕೊಂಡಷ್ಟೇನಿಲ್ಲ ಅವರು. ಸೊ ಈ ಥರ ವಿಮರ್ಶೆಗಳನ್ನೇ ಮಾಡ್ತಾ ಇರ್ತಾನೆ. ಸೊ ಅಟ್ ಲೀಸ್ಟ್ ಮೂವಿನಾರು ಏನು ರಿವ್ಯೂ ಮಾಡಿದ್ರೆ ಡೈಲಿ ಕುತ್ಕೊಂಡು ಯೂಟ್ಯೂಬ್ ಇಂದ ರೆವಿನ್ಯೂ ಎಲ್ಲ ಜನರೇಟ್ ಆಗುತ್ತೆ. ವಾಟ್ ಎ ಡೈರೆಕ್ಷನ್ ಸರ್, ಬರ್ರಿ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸ್ತಿದೆ, ಕನ್ನಡ ಇಂಡಸ್ಟ್ರಿ ಬೆಳಿತಿದೆ ಬೆಳಿತಿದೆ, ಕನ್ನಡ ಇಂಡಸ್ಟ್ರಿ ಬೆಳಿತಿದೆ, ಹೋಗ್ತಿದೆ ಎಲ್ಲಿಗೋ ಹೋಗ್ಬೇಕು. ಫ್ರೆಂಡ್ ನಂಬರ್ 4, ಸೆಡೆ ಫ್ರೆಂಡ್. ಹಲೋ ಸತೀಶ, ಈ ಊರು ಜನ ನೀರು ದೇವರು ಫ್ಯೂಚರ್ ಒಂದು ಸೆಟ್ ಆಯ್ತಿಲ್ಲಕಲ್ಲ, ಯಾರು ನಮ್ಮ ಮಾತೆ ಕೇಳ್ತಾ ಇಲ್ಲ, ಪಂಚಭೂತಗಳು ಕಲ ಕಯ 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 ಅಂತೇವೆ. ಬಾರಿನಲ್ಲಿ ಹುಟ್ಟಬೇಕಾಗಿತ್ತು ನಾವು, ಕಾತನೆ ಬೇರೆ ಇತ್ತು. ರಾತ್ರಿ ಎಷ್ಟೊತ್ತಿಗಾರು ಮಲಗಲಿ ಲೇಟ್ ಆಗಿ ಬೆಳಿಗ್ಗೆ 5 ಗಂಟೆಗೆ ಪಟ್ಟಂತ ಎದ್ಬಿಡ್ತಾನೆ, ಎದ್ದು ಅಂಗಡಿ ಎಲ್ಲ ಹುಡುಕ್ತಾ ಇರ್ತಾನೆ. ಅವನಿಗೆ ಬೇಕಿರೋದು ಇಷ್ಟೇ, ಟೀ ದಮ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಓಕೆ, ಬರೀ ಟೀ ಮಾತ್ರ. ಸೊ ಇವನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು 5:00 ಮತ್ತೆ ಬಂದು ಬಿತ್ಕೊಂಡ್ಬಿಡ್ತಾನೆ. ಸೊ ಇವನು ಇಲ್ಲಿ ಮಲಗೋದಕ್ಕಿಂತ ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗೋ ಪೀಪಲ್ಸ್ ಇರ್ತಾರಲ್ಲ ನಮ್ಮಂಥವ್ರು, ಇವರು ಹರಿಬರಲ್ಲಿ ಮಾಸ್ಕ್ನ ಮರ್ತು ಬಿಡ್ತಾರೆ. ಸೊ ಮೆಟ್ರೋಗೆ ಕೆಲ್ಸಕ್ಕೆ ಹೋಗೋರಲ್ಲ, ಕೆಲಸಕ್ಕೆ ಮೆಟ್ರೋದಲ್ಲಿ ಹೋಗೋರೆಲ್ಲ ಮಾಸ್ಕ್ನ ಆಲ್ಮೋಸ್ಟ್ ಮರ್ತು ಬಿಟ್ಟಿರ್ತಾರೆ. ಓಕೆನಾ? ಸೊ ಅದಕ್ಕೋಸ್ಕರನೇ ಮೆಟ್ರೋ ಬಾಗಿಲು ಎದುರುಗಡೆನೆ ಇವನಿಗೆ 100 ರೂಪಾಯಿ ಮಾಸ್ಕ್ ಇಸ್ಕೊಟ್ಬಿಟ್ರೆ ಅವರೆಲ್ಲ 10 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಈಗ ಅಟ್ಲೀಸ್ಟ್ ಒಂದು 5 ರೂಪಾಯಿಗೋ 7 ರೂಪಾಯಿಗೋ ಕಡಿಮೆ ಲಾಭಕ್ಕಿಟ್ಟು ಮಾರಿದ್ರೂ ಸುಮ್ಮನೆ ಬಂದು ಮಲಗೋದಕ್ಕಿಂತ ಮಾಸ್ಕ್ ಮಾರಿದ್ರೆ ಇನ್ಕಮ್ ಆರೋ ಡೆವಲಪ್ ಆಗುತ್ತೆ ಅವನಿಗೆ. ನನಗೆ ಕೆಲಸ ಏನಾದ್ರೂ ಇಲ್ಲ, ನಾನು ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೆ, ಜಾಯ್ನ್ ಆಗಬೇಡ ಅಂತ. ಕಾಂಪಿಟೇಷನ್ ಜಾಸ್ತಿ ಗುರು ಈಗ, ಅದರಲ್ಲೂ ಈ ಡೆಡ್ ಎಂಡ್ ಮೆಟ್ರೋ ಸ್ಟೇಷನ್ಸ್ ಇದೆಯಲ್ಲ ಈ ದಾಸರಳ್ಳಿ ಆ ಸೈಡೆಲ್ಲ, 3-3 ಜನ ಇರ್ತಾರೆ ಮಾರಕ್ಕೆ, ಟಫುಂಟು. ಫ್ರೆಂಡ್ ನಂಬರ್ 5, ಜಂಗಮ ಗಂಟೆ ಫ್ರೆಂಡ್. ಹಲೋ ಬಾಯಾ,
என்னுடைய பிரதர் மார்க் இருக்கா? ஃபோன் ஃப்ரெண்ட். இவன் ஏன் மாட்டான் அந்த டெய்லி சும்மே மாத்தாடுத்தா இருத்தன. அவன் உடிகிற தர மாத்தாடுத்தனும், உடுகிற தர மாத்தாடுத்தனும், எல்லா தர ஒந்தே தர எக்ஸ்பிரஷன் கொடுக்க மாத்தாடுக்கும் குத்திருத்தன. ஆ சைடிந்த மாத்தாடு ரெஸ்பான்ஸ் மாத்தாரல்ல தானே குத்திரல, சும்மே மாத்தாடுதா இருத்தன. சம்டைம்ஸ் போர் ஆயிட்டா கஸ்டமர் கேரிக்கு கால் மாதிரி சும்மே மாத்தாடுக்கும் குத்திருத்தன. அவனுக்கு ஒட்டு மாத்தாடுத்திருவே கஷ்டம். ஸோ ஈ கேண்டிடேட்னா கற்கொண்டு ஹோகி ஒன் கஸ்டமர் கேரல் எல்லாரும் கெல்சக்கு சேர்ஸ்பிட்ற. அவன் இஷ்டப்பட்டாங்க மாத்தாடுத்தானே இட்லி. ஸோ அவன் இஷ்டப்பட்டாங்க மாத்தாடதே ஒன் கெல்ஸ் ஆகிபட்ற. அட்லீஸ்ட் அவனுக்கு இன்கம் மாதிரி பரவத்தல. Okay, that's fine. I would like to end up this video with a beautiful quote by Che Guevara. அத்தோ தந்தைக்கு வீடியோ நான் சமாஜದಲ್ಲಿ நடைபெறுவ அக்கிரமಗಳನ್ನು கண்டு ನಿನಗೆ ಆಕ್ರೋಶ ಉಂಟಾದರೆ ನೀನು ನನ್ನ ಸ್ನೇಹಿತನೆ. ಇದನ್ನ ಹೇಳ್ತಾರೆ ಯಾರು ಗೊತ್ತಾ? ಚೆಗುವರ ನಮ್ಮ ಬಾಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈಂಡ್ ವಾಯ್ಸ್ ಫಸ್ಟ್ ಇರೋ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ಮಾಡೋದು ಚೊತ್ತೆ.